ಅವು ಬಾಗಬಾರದು ಅಂತ ಹೇಳಿ ನಾವು ಈ ನೆಟ್ ಅನ್ನು ಬಳಸ್ತೀವಿ. ಈ ಒಂದು 1 ಮೀಟರ್ ಅಗಲ ಇದೆ, 35 ಮೀಟರ್ ಲೆಂತ್ ಇರುತ್ತೆ ಈ ನೆಟ್. ಆ ಈ ಆರು ಮನೆ ಆರು ಮನೆಗಳು ಇರುತ್ತೆ ಈ ಒಂದು ನೆಟ್ ಅಲ್ಲಿ. ಒಂದು ಅಗಲವಾಗಿ ಆರು ಮನೆಗಳು ಇರುತ್ತೆ. ಪ್ರತಿಯೊಂದು ಮನೆಯಲ್ಲೂ ಒಂದೊಂದು ಗಿಡ ನಾಟಿ ಮಾಡ್ತೀವಿ. ಅದು ಅಲ್ಲಿ ಅವಾಗ ಗಿಡಗಳ ಅಂತರ 15 ಸೆಂಟಿಮೀಟರ್ ಆಗುತ್ತೆ. ಆಗ ನಾನು ಈ ರೀತಿ ಮಾಡಿದಾಗ ನಾಟಿ ಮಾಡಿದಾಗ ಒಂದು ಇದು ಒಂದು ಕಾಲು ಎಕರೆ ಪಾಲಿ ಹೌಸ್ ಇದು. ಇದರಲ್ಲಿ 20,000 ಗಿಡಗಳನ್ನ ನಾನು ನಾಟಿ ಮಾಡ್ಬೋದು. ಎಕರೆಗೆ 60,000 ಗಿಡಗಳನ್ನ ನಾಟಿ ಮಾಡ್ಬೋದು. ಚಳಿಗಾಲದ ಮತ್ತು ಮಳೆಗಾಲದಲ್ಲಿ ರೈತರು ಈ ಒಂದು ಮನೆಯಲ್ಲಿ 15 ಸೆಂಟಿಮೀಟರ್ ಬೈ 15 ಸೆಂಟಿಮೀಟರ್ ಬದಲಾಗಿ 3 ಗಿಡಗಳನ್ನ ನಾಟಿ ಮಾಡ್ತಾರೆ. ಒಂದೇ ಮನೆಯಲ್ಲಿ 3 ಗಿಡಗಳನ್ನ ನಾಟಿ ಮಾಡ್ತಾರೆ. ಆಗ ನಾವು 180,000 ಗಿಡಗಳನ್ನ ಈ ಒಂದು ಕಾಲು ಎಕರೆ ಜಾಗದಲ್ಲಿ ಬೆಳೆ ಉತ್ಪಾದನೆ ಮಾಡ್ಬೋದು. ಮತ್ತು ಆಮೇಲೆ ನನಗೆ ಖರ್ಚು ಈ ಬೆಳೆ ಉತ್ಪಾದನೆ 13 ವಾರದಲ್ಲಿ ತಗಲುವಂಥ ಖರ್ಚು ನನಗೆ 4 ರಿಂದ 5 ರೂಪಾಯಿ ಒಂದು ಗಿಡಕ್ಕೆ ಬರುತ್ತೆ. ನನಗೆ ಈ ಒಂದು ಗಿಡಕ್ಕೆ 4 ರೂಪಾಯಿ ಖರ್ಚು ಬರುತ್ತೆ. ನನಗೆ ಸರಾಸರಿ ಹೋದ ವರ್ಷ ನಮಗೆ 9 ರೂಪಾಯಿ ಒಂದು ಗಿಡದಿಂದ ಬಂದಿತ್ತು. ಮತ್ತು ಇದೊಂದು ಶಾರ್ಟ್ ಡೇ ಬೆಳೆ ಅಂತ ಹೇಳ್ತೀವಿ, ಶಾರ್ಟ್ ಡೇ ಬೆಳೆ ಅಂತ. ಅಂದರೆ ಚಳಿಗಾಲದಲ್ಲಿ ಮಾತ್ರ ಇದು ಹೂವು ಬಿಡೋದು. ಮಾರುಕಟ್ಟೆಯಲ್ಲಿ ನೋಡ್ಬೋದು ಸೇವಂತಿಗೆ, ಚಳಿಗಾಲದಲ್ಲಿ ಮಾತ್ರ ಹೂವು ಬಿಡೋದು. ಆದರೆ ನಾವೇನು ಮಾಡಿದ್ದೀವಿ, ಇದಕ್ಕೊಂದು ಮಾಡಿಫಿಕೇಶನ್, ನಾವು ವಾತಾವರಣದಲ್ಲಿ ಬದಲಾವಣೆ ಮಾಡಿದ್ದೀವಿ. ಬಲ್ಬ್ ಲೈಟನ್ನು ಹಾಕ್ತೀವಿ ನಾವು. ಲೈಟ್ ಹಾಕಿದಾಗ ಏನಾಗುತ್ತೆ, ಲಾಂಗ್ ಡೇ ಕಂಡೀಷನ್ ಕ್ರಿಯೇಟ್ ಆಗುತ್ತೆ, ಅಥವಾ ದೀರ್ಘ ದಿನಗಳು ಅಂತ ಹೇಳ್ತೀವಿ, ಬೇಸಿಗೆ ರೀತಿ ದಿನಗಳು ಬರುತ್ತೆ. ಆಗ ಗಿಡ ಬೇಗ ವೇಗವಾಗಿ ಬೆಳೆಯುತ್ತೆ, ದಿನಕ್ಕೆ 2 ಸೆಂಟಿಮೀಟರ್ ಬೆಳೆಯುತ್ತೆ. ಲೈಟನ್ನು ನಾವು ದಿನಕ್ಕೆ 2 ಗಂಟೆ ಎಕ್ಸ್ಟ್ರಾ ಲೈಟ್ ಕೊಡ್ತೀವಿ. ಸಾಯಂಕಾಲ 8 ಗಂಟೆಯಿಂದ 10 ಗಂಟೆವರೆಗೂ, 7 ಗಂಟೆಯಿಂದ 9 ಗಂಟೆವರೆಗೂ, ಅಥವಾ ನಾವು ಚಳಿಗಾಲದಲ್ಲೇ ಲಾಂಗ್ ದೀರ್ಘ ದಿನಗಳನ್ನ ಉತ್ಪಾದನೆ ಮಾಡಬೇಕು ಅಂತಂದರೆ 3 ಗಂಟೆ ಲೈಟನ್ನು ನಾವು ಕೊಡ್ತೀವಿ. ಲೈಟನ್ನು ಯಾವ ರೀತಿ ಅಂತ ಕೊಡ್ತೀವಿ ಅಂತಂದರೆ, ನಾವು 20 ವ್ಯಾಟ್ LED ಬಲ್ಬನ್ನು ಉಪಯೋಗಿಸಿ ಲೈಟ್ ಕೊಡ್ತೀವಿ. ಅದು 1 ಮೀಟರ್ ಹೈಟಲ್ಲಿ ಇರುತ್ತೆ ಈ ಲೈಟ್ಗಳೆಲ್ಲ. ಮತ್ತು ಆಮೇಲೆ 20 ವ್ಯಾಟ್ಸ್ ಇರುತ್ತೆ, ಅದು ಸೂಕ್ತ. ಮತ್ತು ವಾರ್ಮ್ ವೈಟ್ ಅಂತ ಹೇಳ್ತೀವಿ, ಆ ಲೈಟ್ಗಳನ್ನ ನಾವು ಉಪಯೋಗಿಸ್ಬೇಕು. 35 ಸೆಂಟಿಮೀಟರ್ ಬೆಳೆದ ನಂತರ ನಾವು 1 ತಿಂಗಳ ಸಮಯ ಈ ಶೀಟನ್ನು ಕವರ್ ಮಾಡ್ತೀವಿ. ಅದೇ ರೀತಿ ಬೆಳೆದ್ಕೊಳ್ತಾ ಹೋದರೆ 3 ತಿಂಗಳಿಗೆ 1.5 ಮೀಟರ್ ಮೇಲೆ ಹೋಗುತ್ತೆ. ಆದರೆ ಮಾರ್ಕೆಟಲ್ಲಿ ಬೇಡಿಕೆ ಇರೋದು 1 ಮೀಟರ್ವರೆಗೂ ಮಾತ್ರ. ಅದಕ್ಕೋಸ್ಕರ ನಾನು 40 ದಿವಸದಿಂದ ಗ್ರೋತ್ ರಿಟಾರ್ಡೆಂಟನ್ನು ಸ್ಪ್ರೇ ಮಾಡ್ತೀನಿ. ಗ್ರೋತ್ ರಿಟಾರ್ಡೆಂಟ್ ಯಾವುದಪ್ಪ ಅಂದರೆ B9 ಅಂತೇಳಿ ಮಾರ್ಕೆಟಲ್ಲಿ ಸಿಗುತ್ತೆ, ಅದು ಗ್ರೋತ್ ರಿಟಾರ್ಡ್. ಅದನ್ನು ವೇಗವಾಗಿ ಬೆಳೀತಾ ಇರ್ತ ಅಂಥ ಬೆಳೆಯನ್ನು ತಡೆ ಒಡ್ಡುತ್ತೆ, ಮತ್ತು ಅದರ ಬೆಳೆ ವೇಗ ಕಡಿಮೆ ಆಗುತ್ತೆ, ಮತ್ತು ಕವಲೊಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅನುಕೂಲ ಮಾಡುತ್ತೆ. B9 ಕವಲೊಡೆಯೋದಕ್ಕೆ ಅನುಕೂಲ ಮಾಡುತ್ತೆ. ಈ P9 ಸೈಜ್ ಬಂದಾಗ ನಾವು ಈ ಬ್ಲ್ಯಾಕ್ ಕಲರ್ ಶೀಟ್ನ ತೆಗಿತೀವಿ. ತೆಗೆದಾದ್ಮೇಲೆ ನಾವೊಂದು ಆಪ್ರೇಷನ್ ಇದೆ ನಮ್ಮ ಸೇವಂತಿಗೆರಲ್ಲಿ. ಈ ತುದಿ ಬಡ್ನ ಈ ಮೇಲ್ಗಡೆ ಇರತಕ್ಕಂಥ ಹೂಗಳು, 4 ಹೂಗಳು ಈ ಥರ ಸಮನಾಗಿರ್ಬೇಕು. ಮಧ್ಯದಲ್ಲಿ ನಾವು ಮಧ್ಯದಲ್ಲಿ ಒಂದು ಬಡ್ಡಿ ಇರುತ್ತೆ, ಅದು ಸೀನಿಯರ್ ಬಡ್ಡಿ ಇರುತ್ತೆ. ಅದನ್ನು ತೆಗಿಲಿಲ್ಲ ಅಂದರೆ ಒಂದೇ ಹೂ ಬರುತ್ತೆ, ಒಂದು ಕಡ್ಡಿನಲ್ಲಿ ಒಂದೇ ಫಸ್ಟ್ ಬರುತ್ತೆ. ಆದರೆ ಮಾರ್ಕೆಟ್ಗೆ ನಂಗೆ 4 ಹೂವು ಒಟ್ಟಿಗೆ ಇರೋದು ತರಬೇಕು. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ತುದಿನಲ್ಲಿ ಈ ತುದಿನಲ್ಲಿ ಇರತಕ್ಕಂಥ ಒಂದು ಬಡ್ಡನ್ನು ನಾನು ಡಿಸ್ಪಡ್ ಮಾಡ್ತೀನಿ, ಮುರಿದಾಕ್ತೀನಿ. ಮುರಿದಾಕಿದ ಮೇಲೆ 4 ಸಮನಾಗಿ ಬೆಳೆಯುತ್ತೆ. ಮತ್ತು ಈ ರೀತಿ ಉತ್ಪಾದನೆಗೆ ಹಾರ್ವೆಸ್ಟಿಂಗ್ ನಾವು 4 ಹೂಗಳು ಸುಮಾರು 3/4% ಹೂ ಓಪನ್ ಆದಮೇಲೆ ನಾವು ಹಾರ್ವೆಸ್ಟ್ ಮಾಡ್ತೀವಿ. ಹಾರ್ವೆಸ್ಟ್ ಮಾಡಿ ಈ ಥರ ಬೇರ್ ಸಮೇತ ಹಾರ್ವೆಸ್ಟ್ ಮಾಡಿ ನಾವು ಕೊನೆಗೆ 5 ಸೆಂಟಿಮೀಟ್ರಿಗೆ ಬೇರನ್ನ ನಾವು ಕಟ್ ಮಾಡಿ ಪ್ಯಾಕ್ ಮಾಡ್ತೀವಿ. ಮತ್ತು ಆಮೇಲೆ ಈ ಬೆಳೆ ಉತ್ಪಾದನೆಗೆ ಬರತಕ್ಕಂಥ ರೋಗ ರುಜಿನಗಳು ಸಾಮಾನ್ಯವಾಗಿ ರಸ ಇರತಕ್ಕಂಥ ಪಾಲಿಯೋಸಲ್ಲಿ ಸಾಮಾನ್ಯವಾಗಿ ಯಾವುದೇ ಪಾಲಿಯೋಸಲ್ಲಿ ಆದ್ರೂ ರಸ ಇರತಕ್ಕಂಥ ಕೀಟಗಳು ಬರ್ತವೆ. ಥ್ರಿಪ್ಸ್ ಬರುತ್ತೆ, ವೈಟ್ ಫ್ಲೈಸ್ ಬರುತ್ತೆ, ಅಫಿಡ್ಸ್ ಬರುತ್ತೆ, ರೆಡ್ ಸ್ಪೈಡರ್ ಮೈಟ್ ಬರುತ್ತೆ. ಈ ಎಲ್ಲ ಕೀಟಗಳು ಈ ಬರುತ್ತೆ. ಅವನ್ನು ನಾವು ಸಿಸ್ಟಮೆಟಿಕ್ ಇನ್ಸೆಕ್ಟಿಸೈಡ್ ಮತ್ತು ರೆಸ್ಪೆಕ್ಟಿವ್ ಇನ್ಸೆಕ್ಟಿಸೈಡ್ ಹೊಡೆಯೋದ್ರ ಮುಖಾಂತರ ಸ್ಪ್ರೇ ಮಾಡ್ತೀವಿ. ಮತ್ತು ಈ ರೀತಿ ನಾವು ಸಾವಯವ ವಿಧಾನವನ್ನು ಸಹ ಬಳಸ್ಕೊತೀವಿ. ಇದನ್ನು ಎಳ್ಳೆ ಸ್ಟಿಕ್ಕಿ ಟ್ರಾಪ್ ಅಂತ ಹೇಳ್ತೀವಿ. ಇದಕ್ಕೆ ಬಿಳಿ ವೈಟ್ ಫ್ಲೈಸ್ ಮತ್ತು ಇದೆಲ್ಲ ಇದರ ಅಟ್ರಾಕ್ಟ್ ಆಗಿ ಕೀಟಗಳನ್ನ ಹತೋಟಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಮತ್ತು ಇದಲ್ಲದೆ ನಾವು ಬೇವಿನ ಎಣ್ಣೆ ಅದನ್ನು ಸಹ ಮಾಡ್ತೀವಿ. ಮತ್ತು ಎಗ್ಗನ್ನು ಸಹ ಉಪಯೋಗಿಸ್ತೀವಿ. ಎಗ್ಗಲ್ಲಿ ಅಮೈನೋ ಆಸಿಡ್ಸ್ ಇರುತ್ತೆ, ಅದನ್ನು ಸಹ ನಾವು ಬಳಸಿ ಬೆಳೆ ಉತ್ಪಾದನೆ ಮಾಡ್ತೀವಿ. ಮತ್ತು ಆಮೇಲೆ ನಮ್ಮದೇ ಆದ ಶೆಡ್ಯೂಲ್ ಇದೆ, ಸೇವಂತಿಗೆ ಉತ್ಪಾದನೆ ಮಾಡೋದಕ್ಕೆ ಶೆಡ್ಯೂಲ್ ಇದೆ. MKP, MOP, 19 ಅಲ್ಲಿ ಎಲ್ಲ ನಮ್ಮ ಫರ್ಟಿಗೇಷನ್ ಶೆಡ್ಯೂಲ್ ಇದೆ. ಆ ಡ್ರಿಪ್ ಮುಖಾಂತರ ಗೊಬ್ಬರನ್ನೆಲ್ಲ ನಾವು ಈ ಡ್ರಿಪ್ ಮುಖಾಂತರ ನಾವು ಕೊಡ್ತೀವಿ. ಮತ್ತು ಇದಕ್ಕೆ ಡ್ರಿಪ್ನ ಅಂತರ ಎಮಿಟರ್ ಅಂತರ 15 ಸೆಂಟಿಮೀಟರ್ ಬೈ 18 ಇದೆ 15 ಇದೆ. ಯಾಕೆಂದರೆ ಮಾರ್ಕೆಟಲ್ಲಿ ನಿಮಗೆ 40 ಸೆಂಟಿಮೀಟರ್ ಸಾಮಾನ್ಯವಾಗಿ ಸಿಗುತ್ತೆ, ನಾವಿಲ್ಲಿ 15 ಸೆಂಟಿಮೀಟರ್ಗೋಸ್ಕರ ಸ್ಪೆಷಲಾಗಿ ಮಾಡಿಸಿದ್ದೀವಿ. ಮತ್ತು ಆಮೇಲೆ 3 ಲೈನ್ ಡ್ರಿಪ್ಪನ್ನು ಬಳಸಿದ್ದೀವಿ 1 ಮೀಟ್ರ್ ಬೆಡ್ಡಿಗೆ. ಇದು ಬೆಳೆ ಉತ್ಪಾದನೆ ಮಾಡ್ತಕ್ಕಂಥ ರೀತಿ. ಹಾರ್ವೆಸ್ಟ್ ಆದಮೇಲೆ ನಾವು ಬೆಳೆನ ಪ್ಯಾಕಿಂಗ್. ಈ ಕಲಿಕೆಯು ಬೆಳೆಗಳ ಸಂರಕ್ಷಿತ ಬೇಸಾಯದ ಬಗ್ಗೆ ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ತಿಳುವಳಿಕೆ ಮೂಡಿಸುತ್ತದೆ. ಬಿತ್ತನೆಯ ಹಂತದಿಂದ ಕಟಾವಿನ ಹಂತ ತಲುಪಿದ ಬಳಿಕ
ಮುಖ್ಯವಾಗಿ ಕೈಗೊಳ್ಳಬೇಕಾದ ಮಾರಾಟದ ಬಗ್ಗೆಯೂ ವಿದ್ಯಾರ್ಥಿಗಳಿಗೆ ಪ್ರತ್ಯಕ್ಷ ಉದಾಹರಣೆಯಿಂದ ಹೆಚ್ಚಿನ ಮಾಹಿತಿ ನೀಡಲಾಗುತ್ತಿದೆ. ಈ ಬಗ್ಗೆ ತಜ್ಞರ ಮಾತುಗಳಿವು. ಒಂದು ಪ್ರಾಜೆಕ್ಟ್ ಬಗ್ಗೆ ಹೇಳಬೇಕಂತಂದ್ರೆ, ಇದು ತೋಟಗಾರಿಕಾ ಪದವಿ ಅನ್ನೋದು 4 ವರ್ಷದ ಪದವಿ. 3 ವರ್ಷದ ಅಲ್ಲಿ ನಮ್ಮ ಸ್ಟೂಡೆಂಟ್ಸ್ ಎಲ್ಲಾನು ಥಿಯರಿಟಿಕಲಿ ಜಾಸ್ತಿ ಓದಿರ್ತಾರೆ. ಸೊ 4ನೇ ವರ್ಷದಲ್ಲಿ ವರ್ಷ ಎಂಟೈರ್ ಇಯರ್ ಅನ್ನು ನಾವು ಈ ಒಂದು ಪ್ರಾಯೋಗಿಕವಾಗಿ ಕಲಿಯಲು ಜಾಸ್ತಿ ನಾವು ಅವರಿಗೆ ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ಈ ಪ್ರಾಮುಖ್ಯತೆ ಯಾಕಂತಂದ್ರೆ, ಸೊ 1 ವರ್ಷದಲ್ಲಿ ಅವರು ಈ ರಾವೆ ಅಂತ ಇರ್ತದೆ, ರೂರಲ್ ಹಾರ್ಟಿಕಲ್ಚರ್ ವರ್ಕ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ, ಅದು 1 ಸೆಮಿಸ್ಟರ್ ಇರುತ್ತೆ. 2nd ಸೆಮಿಸ್ಟರ್ ಅಲ್ಲಿ ಎಕ್ಸ್ಪೀರಿಯನ್ಸಿಯಲ್ ಲರ್ನಿಂಗ್ ಪ್ರೋಗ್ರಾಮ್ ಇರುತ್ತದೆ. ಸೊ ಆಲ್ರೆಡಿ ಇದು 1 ಸೆಮಿಸ್ಟರ್ ಅಂದ್ರೆ 6 ತಿಂಗಳು ಅವರು ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಕೆಲಸ ಮಾಡಬೇಕಾಗ್ತದೆ. ಈ ಪ್ರಾಜೆಕ್ಟ್ ಯಾವ ತರ ಅಂತಂದ್ರೆ, ಇದು ಫೈನಲ್ ಇಯರ್ ಫೈನಲ್ ಸೆಮಿಸ್ಟರ್ ಅಲ್ಲಿ 6 ತಿಂಗಳಲ್ಲಿ ಈ ಸ್ಟೂಡೆಂಟ್ಸ್ ಏನೆ ಈ ಒಂದು ಬೆಳೆಯನ್ನು ಬೆಳಿಬೇಕಾಗ್ತದೆ. ಆಕ್ಚುಲಿ 80 ಜನ ಸ್ಟೂಡೆಂಟ್ಸ್ ನಮ್ಮಲ್ಲಿ ಇದ್ದಾರೆ. ಈಗ ತೋಟಗಾರಿಕೆ ಪದವಿಯಲ್ಲಿ ಫೈನಲ್ ಇಯರ್ ಸ್ಟೂಡೆಂಟ್ಸ್ 80 ಜನ ಇದ್ದಾರೆ. ಅದನ್ನು ಬೇರೆ ಬೇರೆ ಬ್ಯಾಚಸ್ ಆಗಿ ಡಿವೈಡ್ ಮಾಡಿದ್ದೀವಿ. ಈ ಒಂದು ಪ್ರೊಟೆಕ್ಟೆಡ್ ಕಲ್ಟಿವೇಷನ್ ಆಫ್ ದಿ ಫ್ಲವರ್ಸ್ ಅಂಡ್ ವೆಜಿಟೇಬಲ್ಸ್ ಅಂದರೆ ಸಂರಕ್ಷಿತ ಕೃಷಿಯಲ್ಲಿ, ಸೊ ಪುಷ್ಪ ಬೆಳೆಯೋದಕ್ಕೆ 25 ಜನ ಸ್ಟೂಡೆಂಟ್ಸ್ ಅನ್ನು ನಾವು ಇಟ್ಕೊಂಡಿದ್ದೀವಿ ಇಲ್ಲಿ. ಸೊ ಈ 25 ಜನ ಸ್ಟೂಡೆಂಟ್ಸ್ ಮಾಡಿದ್ದಾರೆ, ಈ ಕೆಲಸ ಮಾಡಿದ್ದಾರೆ. ಅದು ಯಾವ ತರ ಅಂತಂದ್ರೆ, ಫಸ್ಟ್ ಗೆ ನಾವು ಅವರಿಗೆ ಬೇಸಾಯ ಸಾಮಗ್ರಿಗಳೆಲ್ಲ ಸಪ್ಲೈ ಮಾಡ್ತೇವೆ. ಅದು ಈ ಪ್ರಾಜೆಕ್ಟ್ ಅನ್ನು, ಸೊ ಡಾಕ್ಟರ್ ನಟರಾಜ್ ಎಸ್ ಕೆ ನಮ್ಮ ಸಹಪಾಠಿ ಸಹಾಯಕ ಪ್ರಾಧ್ಯಾಪಕರು ಪುಷ್ಪ ಕೃಷಿ ಮತ್ತು ವಿಜ್ಞಾನ ವಿಭಾಗ, ಸೊ ಇವರು ಡೆಲ್ಲಿಯಲ್ಲಿ ICRಗೆ ಬರೆದು ಒಂದು ಪ್ರಾಜೆಕ್ಟ್ ಬರೆದು ಸುಮಾರು 55-60 ಲಕ್ಷ ರೂಪಾಯಷ್ಟು ಹಣ ತಂದಿದ್ದಾರೆ. ಇದೆಲ್ಲ ಈ ಸ್ಟ್ರಕ್ಚರ್ಸ್ ಎಲ್ಲ ಇರೋದೆಲ್ಲಾನು ಈಗ ICRಇಂದ ತಂದಿರತಕ್ಕ ಹಣದಲ್ಲಿ ಮಾಡಿರತಕ್ಕಂಥ ಸ್ಟ್ರಕ್ಚರ್ಸ್. ಸೊ ಇದನ್ನು ನಮ್ಮ 25 ಜನ ಸ್ಟೂಡೆಂಟ್ಸ್ಗೆ ಕೊಟ್ಟಿದ್ದಾರೆ ಈಗ. ಸೊ 25 ಸ್ಟೂಡೆಂಟ್ಸ್ ನಾವು ಅವರಿಗೆ ಬೇಸಾಯ ಸಾಮಗ್ರಿಗಳು ಅಂದರೆ ಇನ್ಪುಟ್ಸ್ ಮಾತ್ರ ಕೊಡ್ತೀವಿ, ಮತ್ತು ಅವರಿಗೆ ಟೆಕ್ನಿಕ್ಸ್ ಎಲ್ಲ ನಮ್ಮ ನಟರಾಜ್ ಅವರು ಹೇಳ್ತಾ ಇರ್ತಾರೆ, ಯಾವ ಥರ ಟೆಕ್ನಿಕಲ್ ಯಾವ ಥರ ಬೆಳಿಬೇಕಂತೇಳಿ. ಸ್ಟೂಡೆಂಟ್ಸನ್ನೇ ಎಲ್ಲ ಇದು ಮಾಡಿರೋದು, ಇದೆಲ್ಲ ನೋಡ್ತಾ ಇದ್ದಾರೆ ನೋಡಿ ಸರ್, ಇದೆಲ್ಲ ಕಂಪ್ಲೀಟ್ ಸ್ಟೂಡೆಂಟ್ಸೇ ಮಾಡಿರೋದು. ಅವರು ಸ್ಟಾರ್ಟಿಂಗ್ ಈ ಒಂದು ಸೇವಂತಿಗೆ ಬೆಳೆಯನ್ನು ಯಾಕೆ ಸೂಚಿಸಿದ್ದಾರೆ ಅಂತಂದರೆ, ಇದೊಂದು ಪ್ರಾಮುಖ್ಯವಾದಂಥ ಬೆಳೆ, ಬಹಳ ಮಾರ್ಕೆಟಿಂಗಿಗೂ ಸಮಸ್ಯೆ ಏನಿಲ್ಲ. ಸೊ ಇದನ್ನೆಲ್ಲ ಸ್ಟೂಡೆಂಟ್ಸೇ ಬೆಳೆದು ಆಮೇಲೆ ಅವರಿಗೆ ಪ್ರಾಫಿಟ್ ಕೊಡ್ತೀವಿ ನಾವು. 75% ಪ್ರಾಫಿಟ್ ಅಲ್ಲಿ 75% ಪ್ರಾಫಿಟ್ ಅವ್ರಿಗೆ ಹೋಗ್ತದೆ, ಅಂದ್ರೆ 25% ಪ್ರಾಫಿಟ್ ಡಿಪಾರ್ಟ್ಮೆಂಟ್ಗೆ ಬರ್ತದೆ. ಈ ಬಗ್ಗೆ ವಿದ್ಯಾರ್ಥಿಗಳು ಕೃಷಿ ಅನುಭವದೊಂದಿಗೆ ಹರ್ಷ ವ್ಯಕ್ತಪಡಿಸಿದ್ದು ಹೀಗೆ. ಈ ಸೇವಂತಿಗೆಯನ್ನು ನಾವು ಪಾಲಿಯೋಸಲ್ಲಿ ಬೆಳಿತೀವಿ, ಯಾಕಂದ್ರೆ ಹೊರಗಡೆ ಬೆಳೆಯೋದ್ರಿಂದ ನಮಗೆ ತುಂಬಾ ಪ್ರಾಬ್ಲಮ್ಸ್ ಇರುತ್ತೆ, ರೋಗ ಬರ್ಬೋದು ಜಾಸ್ತಿ, ಮತ್ತೆ ಲೈಟ್ ಎಲ್ಲ ಕೊಡೋಕ್ಕಾಗಲ್ಲ ನಾವು ಕರೆಕ್ಟಾಗಿ. ಈ ನಾವು ಪಾಲಿಯೋಸಲ್ಲಿ ಬೆಳೆಯೋದ್ರಿಂದ ನಾವು ಲೈಟ್ನೆಲ್ಲ ಕರೆಕ್ಟ್ ಟೈಮಿಗೆ ಕೊಟ್ಟು ಯಾವ ಟೈಮಲ್ಲಿ ಕತ್ತಲೇಬೇಕು, ಗಿಡಕ್ಕೆ ಒಂದು ಸ್ವಲ್ಪ ಟೈಮಲ್ಲಿ ಬೆಳಕಬೇಕಾಗುತ್ತೆ, ಬೆಳಕು ಹಾಕಬೇಕು ಅಂದರೆ ಅದ್ರದ್ದು ವೆಜಿಟೇಟಿವ್ ಗ್ರೋತ್ಗೆ ಬೆಳಕಬೇಕಾಗುತ್ತೆ, ಅದಕ್ಕೆ ಸ್ವಲ್ಪ ಟೈಮಲ್ಲಿ ಕತ್ತಲೆ ಕೊಡಬೇಕಾಗುತ್ತೆ, ಅದು ಯಾಕೆಂದರೆ ಹೂವು ಆಗಲಿಕ್ಕೆ ಕತ್ತಲೆ ಕೊಡಬೇಕಾಗುತ್ತೆ. ಈ ಥರ ನಾವು ಸೇವಂತಿಗೆಯನ್ನು ಬೆಳಿತೀವಿ. ನಾವು ಟಾರ್ಗೆಟ್ ಹಾರ್ವೆಸ್ಟ್ ಮಾಡಿದ್ರೆ 3 ತಿಂಗಳಲ್ಲಿ ಬೆಳೆ ತೆಗಿಬೋದು. ನಾವು ಇದರಲ್ಲಿ ಒಂದು ಗಿಡಕ್ಕೆ ಒಂದು 4 ರಿಂದ 5 ರೂಪಾಯಿ ಖರ್ಚು ಬರುತ್ತೆ ಫುಲ್ಲು ನಾವು ಸ್ಟಾರ್ಟಿಂಗಿಂದ ಬೆಳೆಯೋದಂತ. ಬೆಳೆದ ಮೇಲೆ ಮಾರ್ಕೆಟ್ ರೇಟ್ ಇತ್ತು ಅಂದರೆ, ಇವಾಗ ನಮಗಿರೋ ಮಾರ್ಕೆಟ್ ರೇಟ್ ಪ್ರಕಾರ ನಮಗೆ ಒಂದು 12-14 ರೂಪಾಯಿ ಸಿಕ್ಕಿದೆ. ಒಳ್ಳೆ ಮಾರ್ಕೆಟ್ ರೇಟ್ ಇತ್ತು ಅಂದರೆ 20 ರೂಪಾಯಿ ತನಕ ಒಂದು ಗಿಡಕ್ಕೆ ಹೋಗುತ್ತೆ. ಮೂಡಿಗೆರೆಯ ತೋಟಗಾರಿಕಾ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳ ಈ ಯಶಸ್ಸು ಹಲವು ಆಸಕ್ತ ರೈತ ಬಾಂಧವರಿಗೆ ಮಾದರಿಯಾಗಿದೆ. ಬಿಎಸ್ಸಿ ಹಾರ್ಟಿಕಲ್ಚರ್ಗೆ ಬಂದಾಗ ಇಲ್ಲಿ ನಾವು ಕಲಿಕೆಯಲ್ಲಿ ಗಳಿಕೆ ಎಂಬ ಒಂದು ವಿಷಯವನ್ನು ಅವರಿಗೆ ಅಂತಿಮ ಸೆಮಿಸ್ಟರಲ್ಲಿ ಅಥವಾ ಅಂತಿಮ ಸೆಮಿಸ್ಟರ್ಗಿಂತ ಮುಂಚೆನೇ, ಆದರೆ ಅವರು ಅಂತಿಮ ಬಿಎಸ್ಸಿಯಲ್ಲಿ ಇದ್ದಾಗ ಈ ಒಂದು ವಿಷಯವನ್ನು ಅವರಿಗೆ ಮನದಟ್ಟಾಗುವಂತೆ ಮಾಡಿಕೊಡ್ತಾ ಇರ್ತೀವಿ. ಇದರಲ್ಲಿ ಈ ನಮ್ಮ ತೋಟಗಾರಿಕಾ ಬೆಳೆಗಳ ಸಂರಕ್ಷಿತ ಬೇಸಾಯ ಎಂಬ ಒಂದು ವಿಷಯವನ್ನು ಅವರಿಗೆ ಇದರಲ್ಲಿ ಕಟ್ ಫ್ಲವರ್ಸ್ ಸೇವಂತಿಗೆ ಹೂಗಳನ್ನು ನಾವು ಬೆಳೆಸಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಇತ್ತೀಚಿನ ದಿನಗಳಲ್ಲಿ ಕಟ್ ಫ್ಲವರ್ಸ್ ತುಂಬ ಬೇಡಿಕೆ ಇದೆ. ಮಕ್ಕಳು ಅಥವಾ ವಿದ್ಯಾರ್ಥಿಗಳು ಅವರು ತಮ್ಮ ಕಾಲಿನ ಮೇಲೆ ತಾನೇ ನಿಂತ್ಕೊಳ್ಳಿಕ್ಕೆ ಇದೊಂದು ವಿಷಯ ಕಲಿಕೆ. ಸೊ ಇದರಲ್ಲಿ ಈ ವರ್ಷ ನಮ್ಮ ಒಂದು ವಿಷಯಕ್ಕೆ ತೆಗೆದುಕೊಂಡ್ಬಿಟ್ರೆ ಸುಮಾರು 28 ಹುಡುಗರು ಈ ಒಂದು ವಿಷಯಕ್ಕೆ ನೋಂದಣಿಯನ್ನು ಮಾಡಿದ್ದಾರೆ. ಸೊ ಇಲ್ಲಿ ಕಲಿಕೆಯಲ್ಲಿ ಗಳಿಕೆ ಎಂಬ ಅಧ್ಯಯನ ಮಾಡ್ತಾ